फॉर एग्जांपल फ्रेंड्स सिंपल आगे वेलकम टू एप्पल कन्नड चैनल अंत फ्रेंड्स नावीगेन मातादिदीवि अदु इंग्लिश पदगळल्लि नमगे वीडियो केळगडे पदगळागि बरबेकु ನೋಡಿ ಈಗ ಇಂಗ್ಲೀಷಲ್ಲಿ ಕೆಳಗಡೆ ಬರ್ತಿದೆಯಲ್ಲ ಈ ರೀತಿಯಾಗಿ ನಾವೇನು ಹೇಳಿದ್ವಿ ವೆಲ್ಕಮ್ ಟು ಆಪಲ್ ಕನ್ನಡ ಚಾನಲ್ ಅಂತೇಳಿ ಅದು ಈ ರೀತಿಯಾಗಿ ಬರಬೇಕು ಇದು ಬರಬೇಕು ಅಂದರೆ ನಾವೇನು ಮಾಡಬೇಕು ಸೂಟೇಬಲ್ಸ್ನ ಆ್ಯಡ್ ಮಾಡಬೇಕು ಸೂಟೇಬಲ್ಸ್ನ ಆ್ಯಡ್ ಮಾಡೋದ್ರಿಂದ ಎರಡು ಬೆನಿಫಿಟ್ ಇದೆ ಫ್ರೆಂಡ್ಸ್ ಒಂದು ನಿಮ್ಗೆ ಭಾಷೆ ಗೊತ್ತಿಲ್ಲದವ್ರು ಕೂಡ ನೋಡ್ಬೋದು ಜೊತೆಗೆ ನಮ್ಮ ವ್ಯೂವ್ಸ್ ಕೂಡ ಜಾಸ್ತಿ ಆಗುತ್ತೆ ನಾವು ಮಾಡೋ ವಿಡಿಯೋಗೆ ಈ ಸೂಟೇಬಲ್ಸ್ನ ಕೈನ್ ಮಾಸ್ಟರ್ ಮುಖಾಂತರನ ಹೇಗೆ ಆ್ಯಡ್ ಮಾಡೋದು ಅನ್ನೋದನ್ನು ನಾವೀಗ ನೋಡೋಣ ಬನ್ನಿ ಫ್ರೆಂಡ್ಸ್ ಲೆಟ್ಸ್ ಸ್ಟಾರ್ಟ್ ನನಗೆ ಕೈನ್ ಮಾಸ್ಟರಲ್ಲಿ ಆಲ್ರೆಡಿ ನನಗೇನು ಬೇಕು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಇದರಲ್ಲಿ ನಾನು ಟೆಕ್ಸ್ಟ್ ಅಂದರೆ ಸೂಟೇಬಲ್ಸ್ ಆ್ಯಡ್ ಮಾಡೋದು ಮಾತ್ರ ಬಾಕಿ ಇದೆ ಸೊ ನಾವು ಇದಕ್ಕೇನು ಮಾಡೋಣ ಇದು ಮಿನಿಮೈಸ್ ಮಾಡೋಣ ಕೈನ್ ಮಾಸ್ಟರ್ನ ಸೊ ಮೈನ್ ಮೆನುನಲ್ಲಿ ನಾನು ನೋಟ್ಸ್ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ ಇನ್ ಕೇಸ್ ನಿಮ್ಮ ಹತ್ರ ನೋಟ್ಸ್ ಆ್ಯಪ್ ಇಲ್ಲ ಅಂದರೆ ನೀವು ಮೆಸೇಜ್ ಆ್ಯಪ್ ಕೂಡ ಸೆಲೆಕ್ಟ್ ಮಾಡ್ಕೊಂಡು ಮಾಡ್ಬೋದು ಸೊ ನೋಟ್ಸ್ ಓಪನ್ ಮಾಡಿ ನಾನು ನೋಟ್ಸ್ ಓಪನ್ ಮಾಡಿ ಹೊಸ ನೋಟ್ ಕ್ರಿಯೇಟ್ ಮಾಡೋಕೆ ಹೋದ ನಂತರ ನನಗೆ ಈ ಕೀಬೋರ್ಡ್ ಬರುತ್ತಲ್ಲ ಈ ಕೀಬೋರ್ಡಲ್ಲಿ ನೀವು ಟೈಪ್ ಮಾಡೋಕೆ ಹೋಗಬೇಡಿ ಇನ್ನೂ ಈಸಿ ಇದರಲ್ಲಿ ಮೈಕ್ ಸೆಲೆಕ್ಟ್ ಮಾಡಿ ಮೈಕ್ ಸೆಲೆಕ್ಟ್ ಆದಮೇಲೆ ನಾನು ಹೇಳ್ತೀನಿ ಹಲೋ ವೆಲ್ಕಮ್ ಟು ಆಪಲ್ ಕನ್ನಡ ಚಾನಲ್ ಫ್ರೆಂಡ್ಸ್ ನೆಕ್ಸ್ಟ್ ಇದನ್ನು ಕಾಪಿ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೀವು ಕಾಪಿ ಮಾಡ್ಕೊಂಡಿದ್ದ ತಕ್ಷಣ ಮತ್ತೆ ಇದನ್ನು ಮಿನಿಮೈಸ್ ಮಾಡಿ ಮೈನ್ ಮೆನುಗೆ ಹೋಗಿ ಮೈನ್ ಮೆನುನಲ್ಲಿ ಕೈನ್ ಮಾಸ್ಟರ್ ಓಪನ್ ಮಾಡಿ ನೀವು ಕೈನ್ ಮಾಸ್ಟರ್ ಓಪನ್ ಮಾಡಿದ ತಕ್ಷಣ ನೀವು ಅಲ್ಲಿ ಲೇಯರಲ್ಲಿ ಟೆಕ್ಸ್ಟ್ ಸೆಲೆಕ್ಟ್ ಮಾಡ್ಕೊಳ್ಳಿ ಟೆಕ್ಸ್ಟ್ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಈ ರೀತಿ ಕಾಪಿ ಮಾಡಿ ಸಾರಿ ಕಾಪಿ ಮಾಡಿರೋದನ್ನ ಪೇಸ್ಟ್ ಮಾಡಿ ನಂತರ ಈ ರೀತಿ ಟೆಕ್ಸ್ಟ್ ಬರುತ್ತೆ ಸೊ ಈ ಟೆಕ್ಸ್ಟ್ನ ನೀವು ಅಡ್ಜಸ್ಟ್ ಮಾಡ್ಕೊಳ್ಳಿ ನಿಮಗೆ ಹೇಗೆ ಬೇಕು ಯಾವ ಪ್ಲೇಸಿಗೆ ಬೇಕು ಅಂತೇಳಿ ನಿಮ್ಮ ವೀಡಿಯೋಗೂ ಸರ್ವಾಗಿ ಅಡ್ಜಸ್ಟ್ ಮಾಡ್ಕೊಳ್ಳಿ ನಿಮ್ಗೆ ಅಡ್ಜಸ್ಟ್ ಮಾಡಾದ ನಂತರ ನೀವು ಮತ್ತೆ ನೋಡಿ ಇಲ್ಲಿ ಬಂದಿದೆಯಲ್ಲ ಈ ಕಡೆ ರೈಟ್ ಸೈಡಲ್ಲಿ ಬಾಕ್ಸ್ ಇದ್ರ ಕೆಳಗಡೆ ಬನ್ನಿ ಇದ್ರ ಕೆಳಗಡೆ ಬಂದರೆ ನಿಮಗೆ ನೋಡಿ ಅಲ್ಲಿ ಟೆಕ್ಸ್ಟ್ ಬ್ಯಾಕ್ಗ್ರೌಂಡ್ ಅಂತ ಇದೆ ನೋಡಿ ಆ ಬ್ಯಾಕ್ಗ್ರೌಂಡ್ ಕ್ಲಿಕ್ ಮಾಡಿ ಅದನ್ನು ಎನೇಬಲ್ ಮಾಡ್ಕೊಳ್ಳಿ ಎನೇಬಲ್ ಮಾಡಾದಮೇಲೆ ಅದರ ಕೆಳಗಡೆ ಕಲರ್ ಸೆಲೆಕ್ಟ್ ಮಾಡ್ಕೊಳ್ಳಿ ಕಲ್ಲರಲ್ಲಿ ನೀವು ಬ್ಲಾಕ್ ಸೆಲೆಕ್ಟ್ ಮಾಡ್ಕೊಳ್ಳಿ ಬ್ಲಾಕ್ ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ನಿಮಗೆ ಕೆಳಗಡೆ ಇಲ್ಲಿ ಆಲ್ಫಾ ಅಂತಲೂ ಕಾಣ್ತಾ ಇದೆ ನೋಡಿ ಅದನ್ನು 90%ವರೆಗೂ ತೊಗೊಂಡೋಗಿ 100%ವರೆಗೂ ತೊಗೊಂಡೋದ್ರೂ ಏನು ಚಿಂತೆ ಇಲ್ಲ ತೊಗೊಂಡೋಗಿ ನಂತರ ನೀವು ಹಿಂದೆ ಬಂದ ನಂತರ ನೋಡಿ ನಿಮಗೆಲ್ಲ ಕಾಣ್ತಾ ಇದೆ ಹಲೋ ವೆಲ್ಕಮ್ ಟು ಆಪಲ್ ಕನ್ನಡ ಚಾನಲ್ ಅನ್ನೋದು ಈ ಯೆಲ್ಲೋ ಕಲರ್ ಬಾರ್ನ ಲಾಂಗ್ ಪ್ರೆಸ್ ಮಾಡಿ ಒಳಗಡೆ ತಳ್ಳಿ ಫ್ರೆಂಡ್ ಇದು ಅದ್ರ ಪೊಸಿಷನ್ ಕೂತ ನಂತರ ನೀವು ಮತ್ತೆ ಹಿಂದೆ ಬಂದುಬಿಟ್ಟು ಈಗ ಪ್ಲೇ ಮಾಡಿ ನೋಡಿ ನಿಮಗೆ ಅದು ಬರುತ್ತೆ ನಾವೇನು ಹೇಳ್ತೀವಿ ವೆಲ್ಕಮ್ ಟು ಆಪಲ್ ಕನ್ನಡ ಚಾನಲ್ ಅನ್ನೋದು ಕೆಳಗಡೆ ಬರುತ್ತೆ ಹಲೋ ವೆಲ್ಕಮ್ ಟು ಆಪಲ್ ಕನ್ನಡ ಚಾನಲ್ ಫ್ರೆಂಡ್ಸ್ ನೋಡಿದ್ರಲ್ಲ ಫ್ರೆಂಡ್ ಈ ರೀತಿಯಾಗಿ ಸೂಟೇಬಲ್ಸ್ ಆ್ಯಡ್ ಮಾಡ್ಬೋದು ಇದನ್ನು ನಿಮ್ಮ ಪೂರ್ತಿ ವೀಡಿಯೋಗೆ ಆ್ಯಡ್ ಮಾಡಬೇಕು ಅಂದರೆ ಸಿಂಪಲ್ ನೀವು ಎಲ್ಲಿ ವೀಡಿಯೋ ಸ್ಟಾರ್ಟ್ ಮಾಡ್ತೀರಾ ನಿಮಗೆ ಎಷ್ಟು ಪದ ಬೇಕೋ ಅಷ್ಟಕ್ಕೆ ಪಾಸ್ ಮಾಡ್ಕೊಳ್ಳಿ ಪಾಸ್ ಮಾಡ್ಕೊಂಡು ನೀವು ಏನು ಹೇಳಿರ್ತೀರಾ ಅದನ್ನು ನಾನು ನಿಮ್ಗಡೆ ಹೇಳಿದ್ನಲ್ಲ ಆ ಸ್ಟೆಪ್ ಮುಖಾಂತರ ಆ ಮೆಸೇಜ್ನ ಕಾಪಿ ಮಾಡ್ಕೊಳ್ಳಿ ಕಾಪಿ ಮಾಡ್ಕೊಂಡು ಬಂದುಬಿಟ್ಟು ಮತ್ತೆ ಪೇಸ್ಟ್ ಮಾಡಿ ಮತ್ತು ಅಲ್ಲಿಂದ ನೀವು ಪಾಸ್ನ ಪ್ಲೇ ಮಾಡಿ ಮುಂದೆ ನೀವು ಏನು ಹೇಳ್ತೀರಾ ಎಷ್ಟು ಪದಗಳಿಗೆ ಬೇಕು ಅಷ್ಟು ಪದಗಳಿಗೆ ನೀವು ಅದನ್ನು ಪಾಸ್ ಮಾಡ್ಕೊಳ್ಳಿ ಮತ್ತೆ ಇದೇ ರೀತಿ ಕಾಪಿ ಪೇಸ್ಟ್ ಮಾಡಿ ನಿಮ್ಮ ಸೂಟೇಬಲ್ಸ್ನ ಪೂರ್ತಿ ವೀಡಿಯೋಗೆ ಆ್ಯಡ್ ಮಾಡ್ಬೋದು ಈ ವಿಡಿಯೋ ಹೇಗಿದೆ ಅಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ ಹಾಗೆ ನಿಮಗೆ ಇದೇ ರೀತಿಯಾದ ಇನ್ನೂ ಬೇರೆ ಥರ ವೀಡಿಯೋಗಳು ಬೇಕು ಅಂದರೆ ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್ ಜೊತೆಗೆ ನಾನು ಆ ವೀಡಿಯೋಗಳನ್ನೆಲ್ಲ ಮಾಡಿ ನಿಮ್ಮ ಮುಂದೆ ತರಲಿಕ್ಕೆ ನಿಮ್ಮ ಸಪೋರ್ಟ್ ಮುಖ್ಯ ಸೊ ಹಾಗಾಗಿ ಲೈಕ್ ಮಾಡಿ ಶೇರ್ ಮಾಡಿ ದಯವಿಟ್ಟು ಮರಿದಾನೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ ಸೊ ನಾನು 1000 ಸಬ್ಸ್ಕ್ರೈಬರ್ನ ದಾಟಬೇಕಿದೆ ಸೊ ದಯವಿಟ್ಟು ಅದಕ್ಕೆ ನಿಮ್ಮ ಸಪೋರ್ಟ್ ಬಹುಮುಖ್ಯ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್